ಮಾರ್ನಿಂಗ್ ಸ್ಟೂಡೆಂಟ್ಸ್ ಇಂದಿನ ಕ್ಲಾಸ್ ಗಳಲ್ಲಿ ನೀವು ಹೌ ಟು ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಕಲ್ತ್ಕೊಂಡಿದ್ದೀವಿ ಸೋ ಈಗ ಈ ಸಮ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಫಸ್ಟ್ ಪಾಯಿಂಟ್ ಆಗಿ ಫಾಲೋಯಿಂಗ್ ಆರ್ ದಿ ಲೆಡ್ಜರ್ ಬ್ಯಾಲೆನ್ಸಸ್ ಆಫ್ ಮಿಸ್ಟರ್ ಸುರೇಶ್ ಓಕೆ ಫಾರ್ ದಿ ಇಯರ್ ಎಂಡಿಂಗ್ 31st ಮಾರ್ಚ್ 2017 ಏನೇನು ಕೊಟ್ಟಿದೆ ಅಂತ ನೋಡ್ತಾ ಬನ್ನಿ ಸೋ ಇಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೋ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಯಾವಾಗ ಮಾಡ್ತೀವಿ ಟ್ರೇಡಿಂಗ್ ಮತ್ತೆ ಪಿಎನ್ಎಲ್ ಅಕೌಂಟ್ ಯಾವಾಗ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ ಯಾವಾಗ ಮಾಡ್ತೀವಿ ಅಂತ ಹೇಳಿ ಇಫ್ ಹಿ ಇಸ್ ಇನ್ ದಿ ಫೈನಲ್ ಅಕೌಂಟ್ ಆಫ್ ಸೋಲ್ ಪ್ರೊಪ್ರೈಟರ್ ಅಲ್ಲಿ ಇಫ್ ಹಿ ಇಸ್ ಎ ಮ್ಯಾನುಫ್ಯಾಕ್ಚರರ್ ಇಸ್ ಫೈನಲ್ ಅಕೌಂಟ್ಸ್ ಕನ್ಸಿಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಟ್ರೇಡಿಂಗ್ ಪಿಎನ್ಎಲ್ ಅಂಡ್ ಬ್ಯಾಲೆನ್ಸ್ ಶೀಟ್ ಇಫ್ ಹಿ ಇಸ್ ಎ ಟ್ರೇಡರ್ ದನ್ ಇಸ್ ಫೈನಲ್ ಅಕೌಂಟ್ಸ್ ಕನ್ಸಿಸ್ಟ್ ಆಫ್ ಟ್ರೇಡಿಂಗ್ ಅಕೌಂಟ್ ಪಿಎನ್ಎಲ್ ಅಕೌಂಟ್ ಅಂಡ್ ಸ್ಟೇಟ್ಮೆಂಟ್ ಕಾಲ್ಡ್ ಬ್ಯಾಲೆನ್ಸ್ ಶೀಟ್ ಈಗ ನಾವು ಸಿಂಪಲ್ ಪ್ರಾಬ್ಲಮ್ಸ್ ಇಂದ ಹೋಗೋಣ ಓಕೆ ಸೊ ಆಲ್ರೆಡಿ ನೀವು ಸೆಕೆಂಡ್ ಪೊಸಿಷನ್ ಎಲ್ಲ ಫಸ್ಟ್ ಪೊಸಿಷನ್ ಎಲ್ಲ ಕಲ್ತಿರ್ತೀರಿ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡರ್ ಈಗ ನಾವು ಸಿಂಪಲ್ ಪ್ರಾಬ್ಲಮ್ಸ್ ಇಂದ ಹೋಗೋಣ ಈಗ ಈ ಪ್ರಾಬ್ಲಮ್ ಅಲ್ಲಿ ಏನೇನು ಐಟಮ್ಸ್ ಇದೆ ಇಲ್ಲಿ ರಿಕ್ವೈರ್ಮೆಂಟ್ ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಟ್ರೇಡಿಂಗ್ ಪಿಎನ್ಎಲ್ ಅಕೌಂಟ್ ಇದೆ ಸೊ ಈಗ ನೀವು ಪೆನ್ ಇಟ್ಕೊಂಡು ನಾನು ಹೇಳಿದ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಫಸ್ಟ್ ಡಿಸ್ಕೌಂಟ್ ಅಲೋಡ್ ಈ ಬ್ಯಾಲೆನ್ಸ್ ಅಲ್ಲಿ ಏನೇನಿದೆ ಅಂತ ಹೇಳಿ ಸೊ ಡಿಸ್ಕೌಂಟ್ ಅಲೋಡ್ ಪಿಎನ್ಎಲ್ ಅಕೌಂಟಿಗೆ ಬರುತ್ತೆ ಓಕೆ ನಾನು ಇದ್ರ ಜೊತೆಗೆ ಕೆಲವು ಆಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ ನಿಮಗೆ ಅಲ್ಲಿ ಕೆಲವು ಎಕ್ಸ್ಪ್ಲನೇಷನ್ ಇರುತ್ತೆ ಇಲ್ಲಿ ರೆಕಾರ್ಡಿಂಗ್ ಅಲ್ಲಿ ಕೆಲವು ಎಕ್ಸ್ಪ್ಲನೇಷನ್ ಇರುತ್ತೆ ಡಿಸ್ಕೌಂಟ್ ಅಲೋಡ್ ಪಿಎನ್ಎಲ್ ಅಕೌಂಟಿಗೆ ಬರುತ್ತೆ ಕ್ಯಾರಿಯೇಜ್ ಇನ್ವಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ರೆಂಟ್ ಅಂಡ್ ರೇಟ್ಸ್ ಪಿಎನ್ಎಲ್ ಅಕೌಂಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಪಿಎನ್ಎಲ್ ಅಕೌಂಟ್ ನೀವು ಟಿಕ್ ಮಾಡ್ಕೊಳ್ತಾ ಹೋಗಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಸೇಲ್ಸ್ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಫಿನಿಶ್ಡ್ ಗೂಡ್ಸಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಎಲ್ಲದೂ ಕೂಡ ಏನಾದರೂ ಇರಲಿ ಅದು ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ ಫಿನಿಶ್ಡ್ ಗೂಡ್ಸ್ ಪರ್ಚೇಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕ್ಯಾರಿಯೇಜ್ ಆನ್ ಫಿನಿಶ್ಡ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮಾಡಿದಾಗ ಫಿನಿಶ್ಡ್ ಗೂಡ್ಸಿಗೆ ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ ಎಲ್ಲ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ ಫ್ಯಾಕ್ಟ್ರಿ ವೇಜಸ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಕ್ಯಾರಿಯೇಜ್ ಔಟ್ವರ್ಡ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಡ್ವರ್ಟೈಸ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂಟ್ರೆಸ್ಟ್ ಪೇಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ಯೂಯಲ್ ಅಂಡ್ ಕೋಲ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನೀವು ಬರ್ಕೊಂಡು ಹೋಗ್ಬೇಕಲ್ಲ ಎಂ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರೋದ್ರೆ ಎಂ ಅಂತ ಬರ್ಕೊಳ್ಳಿ ಟ್ರೇಡಿಂಗ್ ಅಕೌಂಟ್ ಆದರೆ ಟಿ ಅಂತ ಬರ್ಕೊಳ್ಳಿ ಬ್ಯಾಲೆನ್ಸ್ ಶೀಟ್ ಆದರೆ ಬಿ ಬಾರ್ ಎಸ್ ಪಿ ಎನ್ ಎಲ್ ಆದರೆ ಪಿ ಎನ್ ಎಲ್ ಅಂತ ಟಿಕ್ ಮಾಡ್ಕೊಳ್ತಾ ಪೆನ್ಸಿಲಲ್ಲಿ ಬರ್ಕೊಳ್ತಾ ಹೋಗ್ಬೇಕು ಒಂದು 45 ಲಕ್ಷ ಸಮ್ ಆ ಥರ ಮಾಡ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಇದೆ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಪವರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಫ್ ಸ್ಯಾಲರೀಸ್ ಪಿ ಎನ್ ಎಲ್ ಎಲೆಕ್ಟ್ರಿಸಿಟಿ ಪಿ ಎನ್ ಎಲ್ ಅಕೌಂಟ್ ಬ್ಯಾಡ್ ಡೆಟ್ಸ್ ಪಿ ಎನ್ ಎಲ್ ಅಕೌಂಟ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ ಪಿ ಎನ್ ಎಲ್ ಅಕೌಂಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್ ಸಾರಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಸಾರಿ ದೆನ್ ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್ ಪಿ ಎನ್ ಎಲ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಟ್ರೇಡಿಂಗ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಸೊ ಈಗ ಈ ಸಮ್ಮಿಗೆ ನಾನು ಯಾವುದು ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿಲ್ಲ ಯಾಕಂದರೆ ಫಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ನ ಮಾಡಬೇಕು ಅಂತೇಳಿ ಈಗ ನಾನು ನಿಮ್ಮ ರೆಕಾರ್ಡಿಂಗಲ್ಲಿ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ಸೈಮಲ್ಟೇನಿಯಸ್ ಅಲ್ಲಿ ನೀವು ಮಾಡಿದಾಗ ಏನು ಮಾಡಬೇಕು ಈ ಐಟಮ್ಸ್ನ ಒನ್ ಬೈ ಒನ್ ಹಾಕೊಳ್ತಾ ಹೋಗ್ಬೇಕು ಒಂದೇ ಸಾರಿ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ನ ನೋಡ್ಕೊಂಡ್ಬಿಟ್ಟು ಎಷ್ಟು ರೂಲ್ ಮಾಡ್ಕೊಳ್ಬೇಕು ಎಷ್ಟಕ್ಕೆ ರೂಲ್ ಹಾಕ್ಕೋಬೇಕು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಎಷ್ಟು ಐಟಮ್ಸ್ ಬರುತ್ತೆ ನಾನು ಎಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ದೆನ್ ಟ್ರೇಡಿಂಗ್ ಅಂಡ್ ಪಿಎನ್ಎಲ್ಗೆ ಎಷ್ಟು ಐಟಮ್ಸ್ ಎಷ್ಟು ರೂಲ್ ಹಾಕೊಂಡ್ರೆ ಸಾಕಾಗುತ್ತೆ ಅಂತ ನೋಡ್ಕೊಳ್ಬೇಕು ಕೆಲವರಿಗೆ ಸೈಮಲ್ಟೇನಿಯಸ್ ಮಾಡೋ ಪ್ರಾಕ್ಟೀಸ್ ಇದೆ ಆ್ಯಕ್ಚುಲಿ ದಟ್ ಇಸ್ ದ ಕರೆಕ್ಟ್ ಮೆಥಡ್ ಅಂದರೆ ಒಂದೇ ಸಾರಿ ಈ ಐಟಮ್ ಎಲ್ಲಿ ಬರುತ್ತೆ ಅಲ್ಲಿ ಹಾಕಬೇಕು ಸೆಕೆಂಡ್ ಐಟಮ್ ಎಲ್ಲಿ ಬರುತ್ತೆ ಅಲ್ಲಿ ಹಾಕಬೇಕು ಅದು ಕರೆಕ್ಟ್ ಮೆಥಡ್ ಆದರೆ ಕೆಲವರು ಏನಿಲ್ಲ ಹುಡ್ಕೊಂಡು ಹುಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಬರೋದೆಲ್ಲ ಒಂದು ಕಡೆ ಟ್ರೇಡಿಂಗ್ ಎಲ್ಲ ಒಂದು ಸರಿ ಮಾಡಿ ಮುಗಿಸ್ತಾರೆ ಸೊ ಅವರವ್ರಿಗೆ ಬಿಟ್ಟಿದ್ದು ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಬಟ್ ದ ರೈಟ್ ಮೆಥಡ್ ಈಸ್ ಯಾವುದೂ ಮಿಸ್ಟೇಕ್ ಆಗಬಾರ್ದು ನೀವು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟನ್ನ ಫಾಲೋ ಮಾಡಬೇಕು ಎಲ್ಲಿ ಎರಡು ಬೆನಿಫಿಟ್ ರಿಸೀವಿಂಗ್ ಮತ್ತು ಬೆನಿಫಿಟ್ ಗಿವಿಂಗ್ ಆಸ್ಪೆಕ್ಟ್ಸ್ನ ಎರಡು ಸೈಮಲ್ಟೇನಿಯಸ್ ರೆಕಾರ್ಡ್ ಮಾಡಬೇಕು ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರೆ ಎರಡು ಸರಿ ರೆಕಾರ್ಡ್ ಮಾಡಬೇಕು ಅಂತ ಆಗ ಸೈಮಲ್ಟೇನಿಯಸ್ಲಿ ಒಂದೇ ಸರಿ ಎಲ್ಲ ಹಾಕ್ಕೊಂಡು ಐಟಮ್ಸ್ನ ಮಾಡ್ತಾ ಹೋಗ್ಬೇಕು ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದ್ರೆ ಹಾಗೆ ಮಾಡ್ಕೊಳ್ಳಿ ಬಟ್ ರೆಕಾರ್ಡಿಂಗ್ ಹೇಳ್ತಾ ಇದ್ದರೆ ನನಗೆ ಡಿಫ್ರೆಂಟ್ ಆಗ್ತಾ ಇದೆ ಒಂದೊಂದೇ ಬೋರ್ಡ್ ಮೇಲೆ ಬರೀತಾ ಹೋಗ್ಲಿಕ್ಕೆ ಆಗೋದಿಲ್ಲ ಓಕೆ ಸೊ ಈಗ ನಾನು ಈ ಸಮ್ ಇಟ್ಕೊಂಡು ಆ ಐಟಮ್ ಎಲ್ಲಿ ಬರುತ್ತೆ ಆ ಹೇಳ್ತಾ ಹೋಗ್ತೀನಿ ನೀವು ಈಗ ಒಂದೇ ಸರಿ ಹಾಕ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹಾಕ್ಕೊಂಡಿದ್ದೀನಿ ಕಲೆ ಇಟ್ಕೊಂಡಿದ್ದೀನಿ ಇಷ್ಟು ಐಟಮ್ಸ್ ಬರುತ್ತೆ ಅಂತ ನೋಡಿದಾಗ ಒಂದಿಷ್ಟು ಜಾಗ ಟ್ರೇಡಿಂಗ್ ಅಂಡ್ ಪಿಎನ್ಎಲ್ ಹಾಕ್ಕೊಂಡಿದ್ದೀನಿ ಈಗ ಆ ಐಟಮ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎಂಟರ್ ಮಾಡಿ ಮೊದಲನೇದಾಗಿ ಡಿಸ್ಕೌಂಟ್
discount allowed ide discount allowed P&L account ige baruthe so illi nodi P&L account discount allowed P&L account carriage equals manufacturing account ige baruthe so module item ide carriage equals aagik aagodilla hagaagi yen maadidre first opening stock of raw materials tagodakke illi opening stock of raw materials illa raw materials consumed na first paakodu akkada bettu opening stock of raw materials purchase of raw materials plus closing stock of raw materials maadkondo raw materials consumed na hakoli nantra carriage numbers na enter maadi okay then rent and rates P&L account rent and rates P&L account printing and stationery P&L account then purchase of raw materials into the manufacturing alli then sales trading account bande sales credit side trading account then opening stock of raw material illi manufacturing account alli bandidivi opening stock of finished goods ide trading account alli tagolbeku trading account alli then factory wages illi manufacturing account alli tagolbeku factory wages carriage outwards illi nodi bandha nanta ond correct tagolbeku P&L account alli tagolbeku then advertisement P&L account ತಗೊಂಡಿದ್ದೀವಿ ನಂತರ interest paid P&L account fuel and coal manufacturing account then factory power manufacturing account factory insurance manufacturing account then staff salary P&L account staff salary P&L account then electricity P&L account P&L account bad debts P&L account ನಾವು ಕೊಟ್ಟಿರೋ ಅಂತ ಡೆಟರ್ಸ್ ಇಂದ ನಮಗೆ ಏನು ಬರಬೇಕಾಗಿದೆ ಆ ಸಾಲ ಬರೋದೇ ಇಲ್ಲ ಅಂತಂದ್ರೆ ಅದು ಬ್ಯಾಡ್ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತ ಅಡ್ಜಸ್ಟ್ಮೆಂಟ್ಸ್ ಇನ್ನು ನೆಕ್ಸ್ಟ್ ಸಮ್ಮಲ್ ಬರುತ್ತೆ ಆಗ ನಿಮಗೆ ಒಂದಿನ ಕಂಪ್ಲೀಟ್ ಅದರ ಬಗ್ಗೆನೇ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಈಗ ಸದ್ಯಕ್ಕೆ ಬ್ಯಾಡ್ ಡೆಟ್ಸ್ ಬಗ್ಗೆ ಅಂದ್ರೆ ನಾನು P&L ಅಕೌಂಟಿಗೆ ಹಾಕಿ ಅದು ಒಂದೇ ಐಟಂ ಇದೆ ದೆನ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ದೆನ್ ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ P&L ಅಕೌಂಟ್ P&L ಅಕೌಂಟ್ Closing stock of raw material fill ತಗೊಂಡಿದ್ದೀವಿ manufacturing account then closing stock of finished goods trading account ಇದೆ credit side closing stock of finished goods trading account ಇದೆ credit side ತಗೊಂಡಿದ್ದೀವಿ so ಈಗ ನಮಗೆ ಈ ಸಮ್ಮಲ್ಲಿ ಕೊಟ್ಟಿರೋಂತ ಬ್ಯಾಲೆನ್ಸಸ್ ಎಲ್ಲ 1 by 1 ಎಲ್ಲಿ ಬರುತ್ತೆ ಅಂತ ರೆಕಾರ್ಡ್ ಮಾಡಿದ ಮೇಲೆ ಯಾವುದು ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಇದರಲ್ಲಿ first manufacturing account balance ಮಾಡಿ difference ಏನು ಬರುತ್ತೆ cost of production ಇದನ್ನ ಟ್ರೇಡಿಂಗ್ ಅಕೌಂಟ್ ಟ್ರಾನ್ಸ್‌ಫರ್ ಮಾಡಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತಾರೆ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅದೇ ಎಂಟ್ರಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ 544350 ನೆಕ್ಸ್ಟ್ ಈಗ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಮಾಡಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ 852300 ಸೊ ಡಿಫರೆನ್ಸ್ ನ ಗ್ರಾಸ್ ಪ್ರಾಫಿಟ್ ಅಂತ ತಗೊಂಡು P&L ಅಕೌಂಟ್ ಟ್ರಾನ್ಸ್‌ಫರ್ ಮಾಡಿ ಆಕ್ಚುಲಿ ಎಂಟ್ರಿ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಟ್ರೇಡಿಂಗ್ ಪಿಎನ್ಎಲ್ ಮೂರು ಮಾಡಿದಾಗ ಮೂರು ಕಂಟಿನ್ಯೂಷನ್ ಮಾಡಬಹುದು ಆದ್ರೆ ತುಂಬಾ ಲಾಂಗ್ ಆಗುತ್ತೆ ಲೆಂತಿ ಆಗುತ್ತೆ ಅಂತ ಕಾರಣಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ನ ಸೆಪರೇಟ್ ಮಾಡಿ ಟ್ರೇಡಿಂಗ್ ಮತ್ತೆ ಪಿಎನ್ಎಲ್ ನ ಕಂಟಿನ್ಯೂಸ್ ಮಾಡಿ ಸೋ ಎಂಟ್ರಿ ಟ್ರೇಡಿಂಗ್ ಟು ಪಿಎನ್ಎಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರುತ್ತೆ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಈ ಎಂಟ್ರಿನ ಇಂತ ಕೊಡ್ತೀವಿ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದಿಸ್ ಇಸ್ ಗ್ರಾಸ್ ಪ್ರಾಫಿಟ್ ಡ್ರಾಫ್ಟ್ ಓಕೆ ತಗೊಂಡ ಮೇಲೆ ಡೆಬಿಟ್ ಸೈಡ್ ಎಲ್ಲ ಇಂಡೈರೆಕ್ಟ್ ಎಕ್ಸ್‌ಪೆನ್ಸಸ್ ಏನು ಹಾಕಿದೀವಿ ಈಗ ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ಸೋ 162080 ನೆಟ್ ಪ್ರಾಫಿಟ್ ಬರುತ್ತೆ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಟು ಕ್ಯಾಪಿಟಲ್ ಓಕೆ ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ತಾ ಹೋಗಿ ಮಾಡ್ಕೊಳ್ಳಿ ಹಂಗೇನಾದ್ರೂ ಡೌಟ್ಸ್ ಇದ್ರೆ ಫ್ರೆಂಡ್ಸಿಗೆ ಕೇಳಿ ಮತ್ತೆ ನನಗೆ ಸೆಪರೇಟ್ ಆಗಿ ಬೇಕಾದ್ರೆ ಕೇಳಿ ಓಕೆ ಗ್ರೂಪಿಗೆ ಬೇಕಾದ್ರೆ ಹಾಕಿ ಗ್ರೂಪಿಗೆ ಅಂದ್ರೆ ಸೆಪರೇಟ್ ಆಗಿ ಅಂದ್ರೆ ನಿಮ್ದು ಫಸ್ಟ್ ಬಿಕಾಮ್ ಗ್ರೂಪ್ ಏನಿದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮಗೆ ಯಾವಾಗಲೂ ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ಮಾರ್ಕ್ ಮಾಡಿ ಹಾಕಿ ಓಕೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಓಕೆ